ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ಕೋವಿಡ್ ನಿಂದ ಮೃತಪಟ್ಟ ಕುಟುಂಬಗಳಿಗೆ ಕಾಂಗ್ರೆಸ್ ನಾಯಕ ಹರೀಶ್ ಗೌಡ ಹಣಕಾಸಿನ ನೆರವು ನೀಡಿದ್ದಾರೆ. ಕೋವಿಡ್ ನಿಂದ ಮೃತಪಟ್ಟ ಕುಟುಂಬಗಳಿಗೆ ತಲಾ 10,000 ಧನ ಸಹಾಯ ಮಾಡಿದ್ದಾರೆ. ಈ ಮೂಲಕ ನೊಂದವರ ನೆರವಿಗೆ ಕಾಂಗ್ರೆಸ್ ನಾಯಕ ಸ್ಪಂದಿಸಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ಸಹಾಯ ಹಸ್ತ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಚಾಮರಾಜ ಕ್ಷೇತ್ರದ 150 ಕುಟುಂಬಗಳಿಗೆ ತಲಾ 10,000 ಹಣವನ್ನ ನೀಡಿದರು. ಇನ್ನು ಇದೇ ವೇಳೆ ಮಾತನಾಡಿದ ಹರೀಶ್ ಗೌಡ, ಸಿದ್ದರಾಮಯ್ಯ ಪ್ರೇರಣೆಯಿಂದ ಈ ಸಹಾಯ ಮಾಡುತ್ತಿದ್ದೀನಿ, ಮುಂದೆಯೂ ನಾನು ನನ್ನ ಕೈಲಾದ ಸಹಾಯ ಕ್ಷೇತ್ರದ ಜನರಿಗೆ ಮಾಡುತ್ತೀನಿ ಅಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಗರಾಧ್ಯಕ್ಷ ಆರ್ ಮೂರ್ತಿ, ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, ಕಾಂಗ್ರೆಸ್ ಮುಖಂಡ ಸುನೀಲ್ ಬೋಸ್ ಮತ್ತಿತರರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮನ ಏನಿ ಕಾಯೋಜನೆ ಮಾಡ್ತೀವಿ ಅಂತ ಅಂದ್ರೆ ಕರೋನಾ ಇಂದ ಕೋವಿಡ್-19 ಇಂದ ಈ ಭಾರತ ದೇಶದಲ್ಲಿ ಮತ್ತೆ ಪ್ರಪಂಚದಾದ್ಯಂತ ಎಲ್ಲರೂ ಏನು ಸಂಕಷ್ಟಕ್ಕೀಡಾಗಿದ್ದಾರೆ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆಯಾಸ್ತ ಅಂತ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಮಾಡಬೇಕು ಅಂತ ಒಂದು ಕೆಪಿಸಿಸಿ ಇಂದ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿಕೆ ಶಿವಕುಮಾರ್ ಅವರು ಇಬ್ಬರು ನಿರ್ದೇಶನ ಮಾಡಿದ ಮೇರೆಗೆ ನಾನು ಯೋಜನೆ ಮಾಡಿದೆ. ನಾನು ಸಿದ್ದರಾಮಯ್ಯ ಸಾಹೇಬರು ಉಡ್ದಬ್ಬರ ಪ್ರಯತ್ನ ಎಲ್ಲರೂ ಯಾರು ಸಂಕಷ್ಟದಲ್ಲಿ ಅವರೇ ಸಂಕಟ ಈಗ ಚಾಮರಾಜನಗರ ಸಭಾ ಕ್ಷೇತ್ರ ಸಂಬಂಧಪಟ್ಟಂಗೆ ಮಾಡಿದ್ದೀನಿ ನಾನು. ಏನು ಒಂದು 150 ಜನಕ್ಕೆ ಯಾರು ತೀರಾ ಸಂಕಷ್ಟದಲ್ಲಿ ಅವರೇ ಆರ್ಥಿಕ ಸಂಕಷ್ಟದಲ್ಲಿ ಅವರೇ ಅಂಥವ್ರ ಮನೆಯವರಿಗೆ ಒಂದು 10,000 ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ನಾನು ಯೋಜನೆ ಮಾಡಿದೆ. ಅವಾಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.